ಎಷ್ಟೊತ್ತಿಗೆ ಬರ್ತಾ ಇದೀಯಾ? ಎಲ್ಲೋಗಿದ್ದೀಯೆ? ಅಪ್ಪ, ಅತ್ತೆಗೆ ಹುಷಾರಿರಲಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ. ಅತ್ತೆನ? ಯಾರೇ ಅತ್ತೆ? ಯಾವ ಸೀಮೆ ಅತ್ತೆ? ಅವತ್ತೆ ಅವನು ನಿನ್ನ ಬೇಡ ಅಂತ ಹೇಳಿ ಹೋದ್ಮೇಲೆ ಮತ್ತೆ ಆ ಮನೆಗೂ ಈ ಮನೆಗೂ ಯಾವ ಸಂಬಂಧನೂ ಇರಬಾರದು. ಅಷ್ಟೇ ಅಲ್ಲ, ನಾಳೆಯಿಂದ ನೀನು ಹೂ ಮರಕ್ಕೂ ಹೋಗಬಾರದು. ಆ ಮತ್ತೆ ನೀವು ಕೆಲಸಕ್ಕೆ ಹೋಗ್ತೀರಾ? ಇವಳನ್ನ ದುಬೈ ಕಳಿಸ್ತೀನಿ. ಅಪ್ಪ, ಏನ್ ಹೇಳ್ತಿದ್ದೀರಾ? ಬ್ರೋಕರ್ ಮಾಧುಸ್ವಾಮಿ ನಿನಗೊಂದು ಗಂಡು ಹುಡುಕಿದಾನೆ, ಅವನು ದುಬೈನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಗೀತಾ, ಏನಾಯ್ತಮ್ಮ? ಅಮ್ಮ, ವಿಜಿ ವಿಜಿ ಭೂಮಿಕ ನಮ್ಮ ಮದುವೆ ಆಗಿದ್ದಾನೆ. ಅಯ್ಯೋ, ಏನಾದ್ರೂ ಕನ್ಸು ಕಂಡ್ಯಾ? ಕನ್ಸೆ ಅಮ್ಮ, ಕನ್ಸೆ ಇದು. ನನ್ನ ಕನ್ಸಲ್ಲಿ ವಿಜಿಗೂ ಭೂಮಿಕಂಗೂ ಮದುವೆ ಆಯ್ತು. ಅವರಿಬ್ರು ನನ್ನ ಎದುರುಗಡೆ ಬಂದು ಮಾತಾಡ್ದಾಗಾಯ್ತು. ಹೋ, ಅದಕ್ಕೆ ಇಷ್ಟೊಂದು ಗಾಬರಿ ಆದ್ಯಾ? ಗೀತಾ, ನೀನು ಮಲಗಬೇಕಾದ್ರೆ ಯಾರ ಬಗ್ಗೆ ಯೋಚನೆ ಮಾಡ್ತೀಯೋ ಅವ್ರ ಬಗ್ಗೆನೇ ಕನ್ಸು ಬೀಳತ್ತೆ. ನಮ್ಮ ವಿಜಿ ಯಾವತ್ತೂ ಹಾಗೆ ಮಾಡಲ್ಲ. ಹಾಗೆ ಮಾಡಲ್ಲ ಅಂದಿದ್ದ ವಿಜಿನೇ ನನಗೆ ಬೇಡ ಅನ್ನಲ್ಲಮ್ಮ, ನಿನಗಿಂತ ನನಗೆ ಜಾಸ್ತಿ ಭೂಮಿಕನ ಇಷ್ಟ ಅಂತ ಹೇಳ್ದ. ಅಮ್ಮ, ಮದುವೆ ಕನ್ಸು ಬಿದ್ದರೆ ಏನೋ ತೊಂದರೆ ಅಂತ ಹೇಳ್ತಾರೆ. ನನ್ನ ಕನಸಲ್ಲಿ ವಿಜಿ ಯಾವುದು ಹುಡುಗಿನ ಮದುವೆ ಆಗ್ತಿದ್ದಾನೆ ಅಂದರೆ ಇದು ಮುಂದಾಗೋ ಸೂಚನೆನಾ? ಗೀತಾ, ಒಂದು ವಿಷಯ ತಿಳ್ಕೊ, ಕನಸು ಕಲ್ಪನೆ ಹೆದರ್ಸೋ ಹಾಗೆ ವಾಸ್ತವ ಹೆದರ್ಸಲ್ಲ. ಗೀತಾ, ಎಲ್ಲ ಒಳ್ಳೇದೇ ಆಗುತ್ತೆ, ನೀನು ಧೈರ್ಯವಾಗಿರು. ಈಗ ಮಲ್ಕೋಮ. ಅತ್ತೆ, ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದ್ದು? ಮತ್ತಿನ್ನೆಲ್ಲಿ ಮಾತಾಡೋಕ್ಕಾಗತ್ತಮ್ಮ ನಮಗೆ? ನೀನು ನಮ್ಮ ಮನೆಗೆ ಬಂದರೆ ಆ ರಾಕ್ಷಸಿ ಭಾನು ಮತ್ತೆ ನಮಗೆ ಮಾತಾಡಕ್ಕೆ ಬಿಡಲ್ಲ. ಇನ್ನು ನಾನು ನಿಮ್ಮ ಮನೆಗೆ ಬಂದರೆ ನಿಮ್ಮ ಅಪ್ಪ ಮತ್ತೆ ಅವಮಾನ ಮಾಡಕ್ಕೆ ಬಂದ್ರ ಅಂತ ಕೇಳ್ತಾರೆ. ಅದಕ್ಕೆ ನೀನು ಮಾತಾಡೋಣ ಅಂತ ಹೇಳಿದಾಗ ಸಪ್ರೇಟಾಗಿ ಮೀಟ್ ಮಾಡೋಣ ಅಂತ ಹೇಳಿದೆ. ಹೇಳಮ್ಮ. ಎಲ್ಲೋ ಹಾಸ್ಪಿಟಲಲ್ಲಿ ನಡೆದಿರೋ ವಿಚಾರ ಅತ್ತೆ. ಎಲ್ಲರೂ ಮುಂದೆ ವಿಜಿ ನಿಮಗೆ ನೋವು ಆಗೋವಾಗ ನಡ್ಕೊಂಡ, ಆದರೆ ಅವನೇ ನಿಮಗೆ ಆ್ಯಂಬುಲೆನ್ಸ್ ಕಳಿಸ್ದ. ಇದರಲ್ಲೇ ಗೊತ್ತಾಗ್ತಿಲ್ವಾ ಅತ್ತೆ, ವಿಜಿ ಕರೆಕ್ಟಾಗೇ ಇದ್ದಾನೆ, ಆದರೆ ಯಾವುದೋ ಒಂದು ಕಾರಣವನ್ನು ತಪ್ಪು ಮಾಡೋ ರೀತಿ ಮಾಡ್ತಿದೆ. ಹೌದು ಗೀತಾ, ಆದರೆ ಅದೇನು ಅಂತ ಗೊತ್ತಾಗ್ತಿಲ್ವಲ್ಲ. ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಿದೆ, ಆದರೆ ಅದೇನು ಅಂತ ನಾವು ಗೊತ್ತು ಮಾಡ್ಕೋಬೇಕು. ಹೇಗೆ ಗೀತಾ, ಏನು ಪ್ರಾಬ್ಲಮ್ ಅನ್ನೋದನ್ನು ನಮ್ಮಿಂದನೇ ಮುಚ್ಚಿಡ್ತಾ ಇದ್ದಾನೆ, ಇನ್ನು ಆ ಪ್ರಾಬ್ಲಮ್ ಏನಂತ ನಾವು ಹೇಗೆ ತಿಳ್ಕೊಳ್ಳೋದು? ಒಂದು ವೇಳೆ ನಾವು ಹೋಗಿ ಅವನ ಹತ್ರ ಕೇಳಿದ್ರೆ ಹೇಳ್ತಾನೆ ಅವನು? ಭೂಮಿಕಾ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತತ್ತೆ, ಅವಳು ಮೋಸ ಮಾಡೋ ಅಂತ ಹುಡುಗಿ ಅಲ್ಲ. ಅವಳ ಹತ್ರ ಹೋಗಿ ವಿಚಾರಿಸೋಣ ಅಂದರೆ ನನಗಾಗ್ತಿಲ್ಲ. ಇನ್ನು ವಿಜಿ ನನ್ನ ಹತ್ರ ಮಾತೇ ಆಡ್ತಿಲ್ಲ. ನನ್ನ ಸ್ಥಿತಿ ಹೇಗಾಗಿದೆ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಟಿರೋ ಹಾಗಿದೆ. ವಿಜಿ ನಿಮ್ಮ ಮೇಲೆ ರೇಗಾಡೋ ಥರ ಭಾನುಮತಿ ಮೇಲೆ ರೇಗಾಡ್ತಿಲ್ಲ. ಇದೆಲ್ಲ ನೋಡ್ತಿದ್ರೆ ನಮ್ಗೆ ಗೊತ್ತಿಲ್ಲದೆ ಏನೋ ಒಂದು ವಿಚಾರ ನಡೀತಿದೆ. ಅಂದರೆ ಇದ್ರ ಹಿಂದೆ ಆ ಭಾನುಮತಿ ಇರ್ಬೋದಾ? ಇದ್ರೂ ಇರ್ಬೋದತ್ತೆ. ಹಾಗಾದ್ರೆ ಅವಳನ್ನ ಎಳ್ಕೊಂಬಂದು ಕಟ್ ಹಾಕಿ ಬಾಯಿ ಬಿಡಿಸ್ಬೇಕು. ಬಾಯಿ ಬಿಡಿಸ್ಬೋದತ್ತೆ, ಆದ್ರೆ ಭಾನುಮತಿ ಏನಾದ್ರೂ ಕಾಣಿಸ್ತಿಲ್ಲ ಅಂತ ಗೊತ್ತಾದ್ರೆ ಎಲ್ಲರೂ ಇಮಿಡಿಯೇಟ್ ಆಗಿ ಅಲರ್ಟ್ ಆಗ್ತಾರೆ. ಮತ್ತೇನ್ ಮಾಡೋದಮ್ಮ ಈಗ? ಭಾನುಮತಿ ಸೀಕ್ರೆಟ್ ಪಾರ್ಟ್ನರ್ ಬಂದು ಸಿತಾರ, ಈಗ ವಿಜಿ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾನೆ. ಅವರು ಭೂಮಿಕಾ ಮನೆಗೆ ಹೋಗಿದ್ದಾರೆ. ಸೊ ಈಗಿನ ಪರಿಸ್ಥಿತಿ ಏನಾಗ್ತಿದೆ ಅಂತ ಅವ್ರಿಗೂ ಗೊತ್ತಿರ್ಬೋದಲ್ಲ. ಹಾಗಂತ ಅವನ್ನೆಲ್ಲ ಸತ್ಯನ ಹೇಳ್ಬಿಡ್ತಾನ? ಅದರಲ್ಲೂ ನಾವು ಕೇಳ್ತಿದೀವಿ ಅಂದ್ರೆ ಖಂಡಿತ ಹೇಳಲ್ಲ. ಹೇಳಲ್ಲ ಗೊತ್ತತ್ತೆ, ಆದ್ರೆ ಹೇಳೋ ತರ ನಾವು ಮಾಡೋಣ. ಹೇಗಮ್ಮ? ಸಿತಾರನ ಕಿಡ್ನಾಪ್ ಮಾಡೋಣ.
ಗೀತಾ ಏನಮ್ಮ ಹೇಳ್ತಿದ್ಯಾ ಯಾರಿದು ಅನ್ನೌನ್ ನಂಬರು ಹಲೋ ಹಲೋ ನೀವು ಯಾರು ಮಾತಾಡ್ತಿರೋದು ನನಗೆ ಕಾಲ್ ಮಾಡಿ ನೀವು ಕೇಳುವಂತ ಪ್ರಶ್ನೆನೇ ಇದೆ ಆಕ್ಚುಲಿ ನಾನು ಕೇಳಬೇಕದು ಉಡಿದು ಬಿದ್ದವನ ಮೊಬೈಲ್ ಅಲ್ಲಿ ನನ್ನ ನಂಬರ್ ಯಾರದು ಮೋಸ್ಟ್ಲಿ ಫ್ಯಾನ್ಸ್ ಇರಬೇಕು ವಿಜಯ್ ಅಂತ ಐಡೆಂಟಿಟಿ ಕಾರ್ಡ್ ಇದೆ ವಿಜಯ್ ಕೃಷ್ಣ ಗಾರ್ಡನ್ ಹತ್ರ ಒಂದು ಪಾಳ್ ಬಿದ್ದಿರೋ ಮನೆ ಇದೆಯಲ್ಲ ಅಲ್ಲಿದ್ದಾರೆ ಕೃಷ್ಣ ಗಾರ್ಡನ್ ಗೊತ್ತು ಅಲ್ಲಿ ಆಲದ ಮರ ಗೊತ್ತು ಅಲ್ಲಿ ಒಂದು ಮುನೀಶ್ವರ ದೇವಸ್ಥಾನ ಇದೆ ಅದು ಗೊತ್ತು ಪಕ್ಕದಲ್ಲಿ ಒಂದು ಕೆರೆ ಇದೆ ಕರೆಕ್ಟ್ ಅಲ್ವಾ ಅದು ಗೊತ್ತು ಸರ್ ಅದು ಅಲ್ಲದೆ ಬ್ಯಾಗ್ ತುಂಬಾ ದುಡ್ಡು ಇದೆ ದುಡ್ಡ ಹಾ ಸರ್ ಹಲೋ ಹಲೋ ಏ ಟಚ್ ಮಾಡಬೇಡಿ ಡೋಂಟ್ ಟಚ್ ದ ದುಡ್ಡು ಓಕೆ ಅದು ನನಗೆ ಸೇರಬೇಕಾಗಿರುವಂತದ್ದು ಅವನು ನಾನು ಕೊಡಬೇಕಿತ್ತು ಅವನು ಕುಡಿದು ಬಿದ್ದಿದ್ದಾನೆ ನೋಡಿ ನಾನು ಬಂದೆ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ನಾನು ಇಡ್ತೀನಿ ಮುಟ್ಬೇಡಿ ಓಕೆ ದೇವರು ಕೊಟ್ಟಾನು 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 ದುಡ್ಡು ಅಂದ್ರೆ ಸಿತಾರ ಎಲ್ಲಿಗೆ ಬೇಕಾದರೂ ಬರ್ತಾನೆ ನೀವೇ ನೋಡ್ತೀರಿ ಅದೇನಕ್ಕ ನೋಡಿದ್ರೆ ಗೊತ್ತಾಗಲ್ವಾ ನಿಮ್ಮ ವಿಜಿಗೆ ಕ್ಯಾನ್ಸರ್ ಪ್ರಯೋಜನ ಮಾತೆತ್ತಿದ್ರೆ ಕೈಗೋ ಕಾಲ್ಗೋ ಕೆಲಸ ಕೊಡ್ತೀರಲ್ಲ ನೀವು ನಿಮ್ಮ ವಿಜಿಗೆ ಕ್ಯಾನ್ಸರ್ ಅಕ್ಕ ನನ್ನ ಯೋಗ್ಯತೆ ಇಷ್ಟೇನಾ ಗೀತಾ ವಿಜಿ ನಮ್ಮ ಕಾಲ್ ರಿಸೀವ್ ಮಾಡ್ತಿಲ್ಲ ಅಟ್ಲೀಸ್ಟ್ ಅವನಿಗೊಂದು ಮೆಸೇಜ್ ಮಾಡು ಅದನ್ನಾದ್ರೂ ನೋಡಿ ವಾಪಸ್ ಕಾಲ್ ಮಾಡ್ತಾನೆ ಅತ್ತೆ ವಿಜಿ ಮೆಸೇಜ್ ಮಾಡಿದ್ದಾನೆ ಹೌದಾ ಮಾಡಿದಾನೆ ಎಲ್ಲಿದ್ದಾನಂತವನು ನಂದಿ ಹಿಲ್ಸ್ ರೋಡ್ ಹತ್ರ ಇದ್ದಾನಂತೆ ಅಲ್ಲಿ ಕಾಯ್ತಾ ಇರ್ತೀನಿ ಬೇಗ ಬಾ ಅಂತ ಮೆಸೇಜ್ ಹಾಕಿದಾನೆ ಹೌದಾ ಗೀತಾ ವಿಜಿ ಮೆಸೇಜ್ ಮಾಡಿದ್ದಾನೆ ಅಂದ್ರೆ ಅವ್ನು ನೀನು ಹೊರಟಿರಲ್ಲ ನಾವಿನ್ ಲೇಟ್ ಮಾಡೋದು ಬೇಡ ಹೊರಡೋಣ ಗೀತಾ ಇಲ್ಲಿಂದ ಬೇಗ ಏ ರಾಕ್ಷಸಿ ಇಷ್ಟು ದಿನ ನಿನ್ನನ್ನು ನಾನು ಬದುಕಕ್ಕೆ ಬಿಟ್ನಲ್ಲ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಇನ್ನು ಮುಂದೆ ನಾನು ಅದನ್ನು ಮುಂದುವರಿಯೋಕೆ ಬಿಡಲ್ಲ ಅದಕ್ಕೊಂದು ಕೊನೆ ಕಾಣಿಸ್ತೀನಿ ಇವತ್ತೇ ಕೊನೆ ಕಾಣಿಸ್ತೀನಿ ಏನೇ ಮಾಡ್ತೀಯ ಏನೇ ಅನ್ಕೊಂಡಿದ್ಯಾ ನೀನು ನಿನ್ನ ಸಾಯಿ ನೀನು ಸಾಯಿ ಅಮ್ಮ